ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳ ಸಿಡಿ ಬಿಡುಗಡೆ ಅಂದರೆ ಸಾಮಾಜಿಕ ಜಾಲತಾಣದ ತುಂಬೆಲ್ಲ ಸುದ್ದಿಯಾಗುತ್ತಿದ್ದು ಹಳೆ ವಿಚಾರವಾಗಿ ಹೋಯಿತು ಆದರೀಗ ಬಿಗ್ ಬಾಸ್ ಮಂದಿಯ ಸಿಡಿ ಬಿಡುಗಡೆ ಹೊಸ ಟ್ರೆಂಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿದೆ ಹೌದು ನಿನ್ನೆ ಅದ್ಯಾಕೋ ಬಿಗ್ ಬಾಸ್ ಮಂದಿಯ ನಸೀಬು ಸರಿಯಿಲ್ಲದಂತೆ ಕಾಣುತ್ತಿದೆ ಬಿಗ್ ಬಾಸ್ನ ಸಾಲು ಸಾಲು ಸದಸ್ಯರು ತಮ್ಮ ಹಳೆ ಪ್ರೇಮಿಗಳ ಜೊತೆ ಇರುವ ಫೋಟೋಗಳು ವಿಡಿಯೋಗಳು ಎಲ್ಲವೂ ಹೊರಬರುತ್ತಿದ್ದು ವೈರಲ್ ಆಗುತ್ತಿದೆ ಇನ್ನು ಇಷ್ಟಕ್ಕೆ ಮುಗಿಯದೆ ಇದೀಗ ಶಮನ್ ತನ್ನ ಹುಡುಗಿಯ ಜೊತೆಗಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ ಹಾಗಾದರೆ ಯಾರದು ಶಮನ್ ಜೊತೆ ಇರುವ ಹುಡುಗಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಬಿಗ್ ಬಾಸ್ನಲ್ಲಿ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆಪಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಅದಾಗಲೇ ಬಿಗ್ ಬಾಸ್ ಸೀಸನ್ ಎಂಟರ ಮೊದಲ ಇನ್ನಿಂಗ್ಸ್ ಆದ ಬಳಿಕ ಸಿಕ್ಕ ನಲವತ್ತೈದು ದಿನದ ಬ್ರೇಕ್ನಲ್ಲಿ ಇಬ್ಬರು ಮದುವೆ ಬಗ್ಗೆಯೂ ಮಾತನಾಡಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಅದ್ಯಾಕೋ ಈ ಜೋಡಿಯ ಮೇಲೆ ಯಾರದ್ದೋ ಕಣ್ಣು ಬಿತ್ತೋ ಏನೋ ನಿನ್ನೆ ದಿವ್ಯಾ ಉರುಡುಗ ಹಾಗೂ ಅರವಿಂದ್ರ ಹಳೆಯ ಸಾಲು ಸಾಲು ಫೋಟೋಗಳು ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿರೋದಂತೂ ಸತ್ಯ ಬಿಗ್ ಬಾಸ್ ಮನೆಗೆ ಹೋಗುವ ಸಮಯದಲ್ಲಿ ನಾನು ಸಿಂಗಲ್ ಎಂದು ಮೂವತ್ತು ವರ್ಷವಾದರೂ ಸಿಂಗಲ್ ಎಂದಿದ್ದ ದಿವ್ಯಾ ಉರುಡುಗ ಅವರ ನೇರ ಮಾತಿನ ಜೊತೆಗೆ ಅವರ ಹಳೆಯ ಹುಡುಗನ ಜೊತೆಗೆ ಇರುವ ಫೋಟೋಗಳ ಮೂಲಕ ಪ್ರಾರಂಭವಾದ ದಿನ ನಂತರ ಅರವಿಂದ್ ಕಡೆ ತಿರುಗಿತು ಇನ್ನು ಅಷ್ಟಕ್ಕೆ ಮುಗಿಯದ ಕತೆ ಇದೀಗ ಶಮಂತ್ ಕಡೆ ತಿರುಗಿದೆ ಹೌದು ನಾನು ಬ್ರೋ ಗೌಡ ಬ್ರೋ ಎನ್ನುತ್ತಲೇ ಬಿಗ್ ಬಾಸ್ ಮನೆಯಲ್ಲಿ ಅದೃಷ್ಟದಿಂದ ಮೊದಲ ಇನ್ನಿಂಗ್ಸ್ ಮುಗಿಸಿದ್ದರೂ ಸಹ ಎರಡನೇ ಇನ್ನಿಂಗ್ಸ್ನಲ್ಲಿ ತನ್ನ ಪ್ರತಿಭೆಯನ್ನು ಹೊರಹಾಕಿದ್ದು ಒಳ್ಳೊಳ್ಳೆ ಹಾಡುಗಳನ್ನು ಕಂಪೋಸ್ ಮಾಡಿ ಹಾಡುತ್ತಿರುವುದು ನಿಜಕ್ಕೂ ಮೆಚ್ಚುವ ವಿಚಾರವೇ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ದಿವ್ಯಾ ಸುರೇಶ್ ಜೊತೆ ಸ್ವಲ್ಪ ಆತ್ಮೀಯವಾಗಿ ಕಾಣಿಸಿಕೊಳ್ಳುತ್ತಿರುವ ಹೊತ್ತಲ್ಲೇ ಇತ್ತ ಹೊರಗೆ ನಮ್ಮ ಬ್ರೋ ಗೌಡ ಶಮಂತ್ ಅವರ ವಿಡಿಯೋ ಒಂದು ವೈರಲ್ ಆಗಿದೆ ಹೌದು ಶಮಂತ್ ಬಹುಶಃ ಹೋಟೆಲ್ನಂತೆ ಕಾಣುತ್ತಿರುವ ಒಂದು ಜಾಗದಲ್ಲಿ ಅವರ ಹುಡುಗಿಯೊಟ್ಟಿಗೆ ಕೂತು ಆಕೆಗೆ ಮುತ್ತ ನೀಡುತ್ತಿರುವ ವಿಡಿಯೋ ಇದೀಗ ಸದ್ದು ಮಾಡುತ್ತಿದ್ದು ಏಂದ್ರಪ್ಪ ಬಿಗ್ ಬಾಸ್ ಸದಸ್ಯರ ಕತೆ ಎನ್ನುವಂತಾಗಿದೆ ಅತ್ತ ಹೊರಗೆ ಏನು ನಡೆಯುತ್ತಿದೆ ಎಂಬ ಅರಿವೇ ಇಲ್ಲದೆ ನೆಮ್ಮದಿಯಾಗಿ ಬಿಗ್ ಬಾಸ್ ಮನೆಯೊಳಗಿರುವ ಸದಸ್ಯರಿಗೆ ಬಹುಶಃ ಹೊರಗೆ ಟ್ರೋಲರ್ಸ್ ಅವರ ವಿಡಿಯೋಗಳನ್ನು ಈ ಮಟ್ಟಕ್ಕೇರುತ್ತಿರುವುದು ವಿಚಾರ ತಿಳಿದರೆ ಒಂದು ಕ್ಷಣ ದಂಗಾಗೋದಂತೂ ಸತ್ಯ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ